ಮೊಬೈಲ್ ಬಿಡಿ ಸರ್, ಮೊಬೈಲ್ ಬಿಡಿ. ಎಲ್ಲಿಗೆ ಬಂತು ಅಚ್ಚೇದಿ? ಎಲ್ಲಿಗೆ ಬಂತು ಅಚ್ಚೇದಿ? ಎಲ್ಲಿಗೆ ಬಂತು? ಅಗತ್ಯ ವಸ್ತುಗಳ ಬೆಲೆ ಹೆಚ್ಚು ಮಾಡಿದ ರಾಜ್ಯ ಸರ್ಕಾರಕ್ಕೆ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚು ಮಾಡಿದ ಕೇಂದ್ರ ರಾಜ್ಯ ಸರ್ಕಾರಕ್ಕೆ. ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ಬಡವರ ರಕ್ತ ಇರುತ್ತಿರುವ ನರೇಂದ್ರ ಮೋದಿಗೆ, ಬಡವರ ಬೆನ್ನಿಗೆ ಚಾಕು ಹಾಕುತ್ತಿರುವ ನರೇಂದ್ರ ಮೋದಿಗೆ, ಬಡವರ ಬೆನ್ನಿಗೆ ಚಾಕು ಹಾಕುತ್ತಿರುವ ನರೇಂದ್ರ ಮೋದಿಗೆ, ಬಡವರ ರಕ್ತ ಇರುತ್ತಿರುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ಬಡವರ ಹೆಣದ ಮೇಲೆ ನಡೆಯುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚು ಮಾಡಿರುವ ನರೇಂದ್ರ ಮೋದಿಗೆ. ನರೇಂದ್ರ ಮೋದಿ ಸರ್ಕಾರಕ್ಕೆ, ಬಡವರ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ, ಅದಕ್ಕೆ ಅನಿಲ ಜಾಸ್ತಿ ಮಾಡಿರುವ ನರೇಂದ್ರ ಮೋದಿಗೆ. ಬೇಕೆ ಬೇಕು, ಬಡವರನ್ನು ಬೀದಿ ಪಾಲು ಮಾಡುತ್ತಿರುವ ನರೇಂದ್ರ ಮೋದಿಗೆ, ಬಡವರನ್ನು ಬೀದಿ ನಾಯಿ ಮಾಡುತ್ತಿರುವ ನರೇಂದ್ರ ಮೋದಿಗೆ. ಏನು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಪ್ಪ ಅಂತೇಳಿದ್ರೆ, ದಿನನಿತ್ಯ ಪ್ರತಿಯೊಂದು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಥೇಚ್ಛವಾಗಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆ, ಆರ್ಥಿಕವಾಗಿ ಪ್ರತಿಯೊಬ್ಬರ ಮೇಲೂ ಹೊರೆ ಆಗ್ತಾ ಇದೆ. ಇದು ಈಗಿನ ಪರಿಸ್ಥಿತಿ ನೋಡಿದ್ರೆ ಮನುಷ್ಯ ಬದುಕಬೇಕೋ ಸಾಯಬೇಕೋ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಯಾವುದೇ ವಸ್ತುಗಳು ಹೋದರೂ ಕೂಡ ಎಲ್ಲ ಗಗನಕ್ಕೆ ಹೇರ್ತಾ ಇದೆ. ಇದು ಮನುಷ್ಯನಿಗೆ ದೊಡ್ಡ ವಿಕೋಪಕ್ಕೆ ತಂದು ಬಿಡ್ತಾ ಇದೆ. ಈ ಥರ ಆದರೆ ಮನುಷ್ಯ ಯಾವುದೇ ಕಾರಣಕ್ಕೂ ಅವನು ಜೀವನ ಮಾಡೋಕ್ಕಾಗೋದಿಲ್ಲ. ಇದರಿಂದ ಮುಂದಕ್ಕೆ ಏನಾಗ್ತಾ ಇದ್ರೆ ಅವನು ಕೆಲಸ ಕಾರ್ಯ ಮಾಡೋ ಬದಲಾಗಿ ಕಳತನ ಮಾಡೋ ಪರಿಸ್ಥಿತಿ ತಂದಿರ್ತಾ ಇದೆ. ಇದು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚೆನ್ನಾಗಿ ಗೊತ್ತಿದೆ. ಆರ್ಥಿಕವಾಗಿ ಪ್ರತಿಯೊಬ್ಬರು ಎಲ್ಲ ಸಮಸ್ಯೆ, ಎಲ್ಲರೂ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ವಲಯದಲ್ಲೇ ಆಗಲಿ, ಯಾವ ಕಚೇರಿಗಳಲ್ಲಿ ಪ್ರತಿ ಇಲ್ಲೇ ಹೋದರೂ ಕೂಡ ನಾವೀಗ ಯಾವುದೇ ಇದು ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಬೆಲೆಗಳನ್ನು ಗಗನಕ್ಕೆ ಏರ್ತಿರೋ ದೃಷ್ಟಿಕೋನದಲ್ಲಿ, ಅದ್ರ ಜೊತೆಗೆ ನಾವು ಯಾವುದನ್ನು ಒಂದು ಪ್ರಶ್ನೆ ಮಾಡೋಕ್ಕೋದ್ರೂ ಕೂಡ ನಮಗೆ ನಮ್ಮ ಹಕ್ಕನ್ನು ಕಸಿಯುವಂಥ ಕೆಲಸ ಕೂಡ ಮಾಡ್ತಾ ಇದೆ. ಪ್ರತಿಯೊಂದು ಕೂಡ ನಾವು ಈಗಾಗಲೇ ನಿರಂತರವಾಗಿ ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಿ, ಇದ್ರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. ಇದು ಅವರ ಒಂದು ಏನೊಂದು ಸ್ವಾರ್ಥ ಸಾಧನೆ ಆಗ್ತಾ ಇದೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತೀರಿ ಏನಪ್ಪ ಅಂತೇಳಿದ್ರೆ, ನಿಮ್ಮ ಉದ್ದೇಶ ಏನು, ನಾವು ಬದುಕಬೇಕಾ ಸಾಯ್ಬೇಕು ಅನ್ನೋದು ಪರಿಸ್ಥಿತಿ ಬಂದಿದೆ. ಇಲ್ಲಿ ಪ್ರತಿಯೊಬ್ಬರು ಬಡಪಾಯಿ ಕೂಡ ಅವನ ತನ್ನ ದಿನನಿತ್ಯ ಕೆಲಸ ಕಾರ್ಯ ಬಿಟ್ಬಿಟ್ಟು ಬೀದಿ ಬಿಡೋಕ್ಕಾಗೋದಿಲ್ಲ. ಅವರ ಪರವಾಗಿ ನಾವು ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಹೋರಾಟಗಳು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲ ಕೇಂದ್ರ ಆದರೆ ರಾಜ್ಯ ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಬ್ಬ ಕೂಲಿ ಕರ್ಮಕ್ಕಾಗಲಿ, ಒಬ್ಬ ಖಾಸಗಿ ವಲಯದಲ್ಲಿ ಅಧಿಕಾರಿಯಾಗಲಿ, ಪ್ರತಿಯೊಬ್ಬರು ಕೂಡ ಜೀವನ ಮಾಡೋದು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರದಲ್ಲಿ ನಿಮಗೇನು ಯಥೇಚ್ಛವಾಗಿ ಹಣಗಳು ಬಂದು ಬೀಳ್ತಾ ಇರುತ್ತೆ, ನಿಮಗೇನು ಜೀವನಕ್ಕೆ ಏನು ಸಮಸ್ಯೆ ಇರೋದಿಲ್ಲ. ಆದರೆ ಒಬ್ಬ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ, ಸಾಮಾನ್ಯ ಪ್ರಜೆಗೆ ಬದುಕೋದು ತುಂಬಾ ಕಷ್ಟಕರವಾದ ವಾತಾವರಣ ಇದೆ. ಹೀಗೆ ಮುಂದುವರಿತಿದ್ರೆ ಜನ ಹಸುವಿನಿಂದ ಸಾಯುವಂಥ ಪರಿಸ್ಥಿತಿ ಬಂದುಬಿಡ್ತದೆ. ಜೊತೆಗೆ ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಾ ಇದೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಜನಕ್ಕೆ ಆತಂಕ ಇದೆ ಬಿಟ್ಟರೆ ಎಲ್ಲೂ ಅವ್ರಿಗೆ ಖುಷಿ ಆಗ್ತಾ ಇಲ್ಲ. ಅಚ್ಚೇದಿಂದ ಬರ್ತೀಯಂತೆ ಮೋದಿಯವರು ಹೇಳಿದರು. ಎಲ್ಲಿ ಬರ್ತಿದ್ದೆ ಅಚ್ಚೇದಿಂದ ಗೊತ್ತಿಲ್ಲ, ಬಹುಶಃ ನಿಮಗೆ ಬಂದಿದೆ. ಯಾಕೆಂದರೆ ಇದು ಎರಡನೇ ಬಾರಿ ತಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ, ನಿಮಗೆ ಅಚ್ಚೇದಿಂದ ಬಂದಿದೆ. ಆದರೆ ನಮ್ಗೆ ಎಲ್ಲೂ ಯಾರಿಗೂ ಅಚ್ಚೇದಿಂದ ಬಂದಿಲ್ಲ. ಇದು ದುರಂತ, ಇದು ನಮ್ಮ ಇಡೀ ಭಾರತ ದೇಶ ಭಾಳ ದುರಂತ. ಈಗಾಗಲೇ ಕೊರೋನಾದಿಂದ ಭಾಳಷ್ಟು ಜೀವಗಳು ಹೊರಟಾಗಿದ್ದಾವೆ. ಈ ಕೊರೋನಾಕ್ಕಿಂತ ಹೆಚ್ಚಾಗಿ ಈಗ ಹಸುವಿನಿಂದ ಜೀವಗಳು ಹೋಗೋ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸಾರ್ವಜನಿಕವಾಗಿ ಯಾವುದೇ ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನೋ ಉದ್ದೇಶನ ಬಿಟ್ಟು ಅದಾವು. ವೈಯಕ್ತಿಕ ಒಂದು ಮಾನವೀಯತೆ ಹಿತದೃಷ್ಟಿಯಿಂದ ದಯಮಾಡಿ ಪ್ರತಿಯೊಂದು ಅಗತ್ಯ ಬೆಲೆಗಳನ್ನು ಏನಿದೆ, ಏನು ಈಗ ಒಂದು ಏನು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಒಂದು ವ್ಯಾಪ್ತಿಲಿತ್ತು, ಆ ಹಂತದಲ್ಲಿ ನಮಗೆ ಅದೇ ರೀತಿಯ ಬೆಲೆಗಳಿದ್ರು
ಕೂಡ ಪರವಾಗಿಲ್ಲ. ಹಾಗಂತೇಳಿ ನಾವು ಸರ್ಕಾರನ ಇಲ್ಲಿ ಯಾವುದು ಕಂಪ್ಯಾರಿಸನ್ ಮಾಡೋಕೆ ಹೋಗ್ತಿಲ್ಲ. ನಾವು ಆಗಿನ ಪರಿಸ್ಥಿತಿಗಳು ಮಾತ್ರ ಕಂಪೇರ್ ಮಾಡ್ತಾ ಇದ್ದೀವಿ. ಈಗ ಒಂದು ಪೆಟ್ರೋಲ್ ಒಂದು ಲೀಟರ್ ಪೆಟ್ರೋಲ್ 100 ರೂಪಾಯಿ ದಾಟಿದೆ ಅಂತ ಹೇಳಿದ್ರೆ ಇದರಷ್ಟು ದೊಡ್ಡ ಘೋರವಾದ ಏನಾದರೂ ವಾತಾವರಣ ಇದೆಯಾ? ಇದು ಎಲ್ಲರೂ ಸಮಸ್ಯೆ ಅಲ್ವಾ? ಯಾರು ಖುಷಿ ಪಡೋಂಥ ಸಮಾಚಾರ ಯಾರಾದರೂ ಈವನ್ ಮಾಧ್ಯಮ ಆಗಲಿ ಬೇರೆಯವರು ಸಾರ್ ಎಲ್ರಿಗೂ ಆತಂಕನೇ ಇಲ್ವಾ? ಇದು ಈಗ ಒಂದು ಅಡುಗೆ ಎಣ್ಣೆ ಹೋದರೂ ಕೂಡ 180 ರೂಪಾಯಿ ಇದೆ. 180 ರೂಪಾಯಿ ಹುಡುಗಾಟನ ಇವತ್ತಿನ ದಿವಸ ಯಾವುದೇ ಒಂದು ಅಕ್ಕಿ ಬೆಲೆ ತಗೊಳ್ಳಿ, ದಿನನಿತ್ಯ ವಸ್ತುಗಳು ತಗೊಳ್ಳಿ, ಎಲ್ಲದೂ ಕೂಡ ಬೆಲೆ ಜಾಸ್ತಿ ಆಗಿದೆ. ಇದ್ರ ಬೆಲೆಗಳನ್ನು ದಯಮಾಡಿ ಕಡಿಮೆ ಮಾಡೋದು ನಮ್ಮ ವಿನಂತಿ. ನನ್ನ ಹೆಸರು ಜಾಕಿರ್ ಹುಸೇನ್ ಅಂತೇಳಿ, ಅರಸು ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ.